ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಕಲಿಗಳ ಚುನಾವಣಾ ಕಹಳೆ ಇವತ್ತು ಮೊಳಗಿದೆ. 2023ರ ಚುನಾವಣೆಗೆ ಹಾಸನದಲ್ಲಿ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆ ಮುಂದುವರಿತಾ ಇದೆ. ಈ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಭಾಗವಹಿಸಿದ್ದಾರೆ. ವೇದಿಕೆಯಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆ ಕಾಂಗ್ರೆಸ್ನ ಹಲವು ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ. ಇದು ಜೆಡಿಎಸ್ನ ಕಾರ್ಯಕ್ರಮ, ಹಾಸನದಲ್ಲಿ ನಡೆಯುವಂಥ ಕಾರ್ಯಕ್ರಮ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಡಿ ಕೆ ಹರಿಪ್ರಸಾದ್ ಸೇರಿದಂತೆ ಹಾಸನದ ಸ್ಥಳೀಯ ಮುಖಂಡರುಗಳು ಕೂಡ ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರ ಮೂಲಕ ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಇದೀಗ ಚುನಾವಣೆ ತಯಾರಿಯನ್ನು ಅದ್ಭುತವಾಗಿ ನಡೆಸ್ತಾ ಇದೆ. ಅವ್ರು ಏನಿದ್ರು ಕೂಡ ಗೆದ್ದು ಪಾರ್ದ ಹಿಡಿಯೋರು, ಯಾವತ್ತೂ ಕೂಡ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋದಲ್ಲ. ಕಾಂಗ್ರೆಸ್ ಬಾಲ, ಬಿಜೆಪಿ ಬಂದ್ರೆ ಬಿಜೆಪಿ ಬಾಲ ಹಿಡ್ಕೊಂಡು ಅವರು ಈ ಎರಡು ಪಕ್ಷಗಳು ಮಧ್ಯದಲ್ಲಿ ಏನಾದರೂ ಬೆಳೆಕಾಳು ಕೈ ಸೇರಬೇಕು ಅಂತ ಇದೆ. ಅವ್ರಿಗೆ ದಯಮಾಡಿ ನೀವು ಕೈ ಮೀನು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಓಟನ್ನು ವೇಸ್ಟ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಬಿಜೆಪಿಗೆ ಜೆಡಿಎಸ್ಗೆ ಓಟ್ ಕೊಟ್ರೆ ಬಿಜೆಪಿಗೆ ಓಟ್ ಕೊಟ್ಟಾಗ ಆಗ್ತದೆ, ಇದು ತಿಳ್ಕೊಳ್ಳಿ. ಅವರೇನು ಬಿಜೆಪಿ ಬೇಡ ಅಂತ ಹೇಳಿದಾರ? ಬಿಜೆಪಿ ಕಾಂಗ್ರೆಸ್ ಜನರಲ್ಲ ಎಲ್ಲಿ ಕರೀತಾರ? ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ. ದಯಮಾಡಿ ಜೆಡಿಎಸ್ ಪಕ್ಷವನ್ನು ಸೋಲಿಸಿ. ಬಹಳ ಜನ ಮಾತಾಡಲ್ಲ, ಬಹಳ ಜನ ಮಾತಾಡಲ್ಲ. ಬಿಜೆಪಿ ವಿರುದ್ಧ ಎಷ್ಟು, ಬಿಜೆಪಿ ವಿರುದ್ಧ ಎಷ್ಟು ಪೊಡೆ ತರ್ತೀರಿ, ಅಷ್ಟೇ ತೊಡತಕ್ಕಂಥ ಕೆಲಸವನ್ನ ಜೆಡಿಎಸ್ ವಿರುದ್ಧ ಕೂಡ ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವರು ಜೆಡಿಎಸ್ ನಿಂದ ಬಿಜೆಪಿಯಿಂದ ರಾಜ್ಯ ಉದ್ಧಾರ ಆಗಲ್ಲ. ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ಖುಷಿ ಭಾಗ್ಯ. ನಾನು 2003 ಬಸವ ಜಯಂತಿ ಅವತ್ತು ಅಧಿಕಾರ ಸ್ವೀಕಾರ ಮಾಡಿದೆ. ನೇರ ವಿಧಾನಸೌಧದ ಪೂರ್ಣೆ ಮಾಡಿ ಹೋದೆ, ಕ್ಯಾಬಿನೆಟ್ ಆಗಿ ಹೋಗಿ ಐದು ಭರವಸೆಗಳನ್ನ ಅವತ್ತೇ ಈಡೇರಿಸತಕ್ಕಂಥ ಕೆಲಸವನ್ನ ಮಾಡಿದೆ. ಅವತ್ತೇ ಆದೇಶವನ್ನು ಓಡತಕ್ಕಂಥ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಬಡವರ ಸಾಲ ಮನ್ನಾ ಮಾಡಿದ್ದು ಖುಷಿ ಭಾಗ್ಯ. ಕುಮಾರಸ್ವಾಮಿ ಮಾಡಿದ್ರೆ, ದೇವೇಗೌಡರು ಮಾಡಿದ್ರ, ಯಡಿಯೂರಪ್ಪ ಮಾಡಿದ್ರ, ನಾನು ಇವತ್ತು ಕೃಷಿ ಭಾಗ್ಯ ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ 2 ಲಕ್ಷ ಕೃಷಿ ಹೊಂಡಗಳನ್ನು ತೋರಿಸಿದ್ದು, 2 ಲಕ್ಷ ಕೃಷಿ ಹೊಂಡಗಳನ್ನು ತೋರಿಸಿದ್ದು. ಬಸವರಾಜ ಬೊಮ್ಮಾಯಿ ಮನೆ ಹಾಳಾಗ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ
ನಿಲ್ಲಿಸ್ಬಿಟ್ಟಿದ್ದಾರೆ. ಇಂದಿರಾ ಕ್ಯಾಂಟೀನ್ ಬಡವರು ಎರಡು ಕಮ್ಮಿ ದುಡ್ಡಲ್ಲಿ ಊಟ ಮಾಡಬೇಕು, ತಿಂಡಿ ತಿನ್ಬೇಕು ಅಂತ ಹೇಳಿ ಮಾಡಿದ್ದೆ, ಅದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ವಿದ್ಯಾಸಿರಿ ಬಂದ್, ಶಾಲಿ ಭಾಗ್ಯ ಬಂದ್, ಕೃಷಿ ಭಾಗ್ಯ ಬಂದ್. ಶುಭಾಗ್ಯ ಬಂದ್, ಮೈತ್ರಿ ಮನಸ್ವಿನಿ ಬಂದ್. ಇವ್ರು ಇರ್ಬೇಕೇನ್ರಿ, ಇವ್ರು ಇರ್ಬೇಕಾ ಬೇಡ ಅಲ್ಲ, ಬೇಡ ಅಲ್ಲ. ಕಾಂಗ್ರೆಸ್ ಮತ್ತೆ ಬರ್ಬೇಕಾ ಬೇಡ? ಕಾಂಗ್ರೆಸ್ ಪಕ್ಷವರ ಮತ್ತೆ ಅಧಿಕಾರಕ್ಕೆ ತರ್ತೀರಾ ಇಲ್ಲ? ಕೈ ಎತ್ತಿ ನೋಡೋಣ, ಕೈ ಎತ್ತಿ ನೋಡೋಣ. ಅದಕ್ಕೋಸ್ಕರ ಅದಕ್ಕೋಸ್ಕರ ಜನಧ್ವನಿ, ಪ್ರಜಾಧ್ವನಿ, ಜನಧ್ವನಿ ಯಾತ್ರೆಯನ್ನು ಹಮ್ಮಿಕೊಂಡು ನಿಮ್ಮ ಬಳಿಗೆ ಬಂದಿದ್ದೇವೆ. ಕನಿಷ್ಠ ಹಾಸನದಲ್ಲಿ ಏಳು ಸೀಟ್ಗಳಿದ್ದಾವೆ, ಏಳು ಸೀಟ್ಗಳಿದ್ದಾವೆ. ಐದು ಸೀಟ್ಗಳನ್ನಾದ್ರೂ ಕೂಡ ಈ ಬಾರಿ ಗೆಲ್ಲಬೇಕು ಅಂತೇಳಿ ನೀವೆಲ್ಲರೂ ಕೂಡ ಪಣ ತೊಟ್ಟು ಮನೆಗೆ ಹೋಗ್ಬೇಕು.